श्री राम समर्थ सद्गुरु श्री ब्रह्मचैतन्य महाराज अनुग्रह ना प्रतिसोरतक भगवंत अनुसंधान अर्थात साधन प्राण साधन प्राण चिट पुस्तक नानू अर्थात पाठ ओद्ती ಎಲ್ಲರೂ ಶ್ರವಣ ಮಾಡಬೇಕಾಗಿ ವಿನಂತಿ. ಕೇಶವಸ್ವಾಮಿ ಶ್ರೀರಾಮ ಸಮರ್ಥ ಅಸನಿ ಆಸನಿ ಶಯನಿ ಭೋಜನಿ ಗಮನಿ ರೂಪರೆ ತುಜೆ ಪಾಹೇಶಿ ನಯ ಕುಳಿತಾಗ ನಿಂತಾಗ ಮಲಗಿದಾಗ ಉಣ್ಣುವಾಗ ಅಡ್ಡಾಡುವಾಗ ನಾನು ನನ್ನ ಕಣ್ಣುಗಳಿಂದ ನಿನ್ನ ರೂಪವನ್ನೇ ನೋಡುತ್ತಿರುವೆ. ಗುರುಮೂರ್ತಿ ಅಖಂಡ ಆಟವೇರೆ ರೂಪತ್ಯಾಚೆ ಹೃದಯ ಸಾಕವೇರೆ. ಶ್ರೀ ಸದ್ಗುರುಮೂರ್ತಿಯನ್ನು ಅಖಂಡವಾಗಿ ನೆನೆಸುತ್ತಿರಬೇಕು, ಅವರ ರೂಪವನ್ನು ಹೃದಯದಲ್ಲಿ ಧರಿಸಬೇಕು. ಕ್ಷಣ ಕ್ಷಣ ಆಟವ ಬದದೇತೋ ನಾಟವಿ ಮೀತರಿ ಆಟವಿ ತೋರೆ. ಕ್ಷಣ ಕ್ಷಣಕ್ಕೂ ನನ್ನ ಸ್ಮರಣೆಯಲ್ಲಿರುತ್ತಿ ನಾನು ಸ್ಮರಿಸದಿದ್ದರೂ ನೀನು ನೆನಪಿಸಿಕೊಡುತ್ತಿ. ಡೋಳೆ ಝಾಕಿತ ದಿಸೆ ಡೋಳೆ ಉಘಡಿತ ಭಾಷೆ ಮಾಝೆ ಸರ್ವಾಂಗಿ ವಸೆ ಗಿಡೂ ನಿಯಾಮದ. ಕಣ್ಣು ಮುಚ್ಚಿದರೆ ಕಾಣುತ್ತಿ ಕಣ್ಣು ತೆಗೆದರೆ ಸ್ಮರಿಸುತ್ತಿ ನನ್ನ ಸರ್ವಾಂಗಗಳಲ್ಲಿಯೂ ವಾಸ ಮಾಡಿರುವೆ ನನ್ನನ್ನೇ ನುಂಗಿಬಿಟ್ಟಿರುವೆ. ಸರ್ವಕಾಲ ರಮಿತ ಹರಿರಂಗಿ ರಂಗಮೂರ್ತಿ ಬರಲ ಹರಿ ಅಂಗಿ ಅಂಗ ಭೇದ ಸರಳ ಹರಿ ಸಂಗಿ ಸಂಗ ಭಾಗ ಹರಲ ಮತಿ ಭಂಗಿ. ಸರ್ವಕಾಲವೂ ಹರಿರಂಗದಲ್ಲಿ ರಮಿಸುತ್ತಿರಲು ರಂಗಮಯವಾದ ಹರಿಯ ಮೂರ್ತಿಯು ಅಂಗಾಂಗಗಳಲ್ಲಿ ತುಂಬಿಕೊಂಡಿತು. ಹರಿಯ ಸಂಗದಿಂದ ಅಂಗಭೇದ ದೂರವಾಯಿತು. ಬುದ್ಧಿಯು ಸಂಪೂರ್ಣ ಪರಿವರ್ತನೆಯಾದದ್ದರಿಂದ ವಿಷಯ ಸಂಗತಿ ದೂರವಾಯಿತು. ಜಾನಕಿ ದೀವನ ಸ್ಮರಣ ಜಯ ಜಯ ರಾಮ್ ಶ್ರೀರಾಮ ಸಮರ್ಥ. ಜನರು ಮೊದಲನೆಯದಾಗಿ ನಾಮದ ಬಗ್ಗೆ ಕೇಳುವುದೇ ಇಲ್ಲ. ಯಾರಾದರೂ ಅದರ ಬಗ್ಗೆ ಕೇಳಿದರೂ ಅದನ್ನು ಮನಗಾಣಿಸಿಕೊಳ್ಳುವುದಿಲ್ಲ, ಅದರ ಮನನ ಮಾಡುವುದಿಲ್ಲ. ಹಾಗೂ ಯಾರಿಗೆ ಮನನ ಮಾಡುವುದರಿಂದ ಮನವರಿಕೆಯಾಗಿರುವುದೋ ಅವರು ಅದರ ಸ್ಮರಣೆ ಮಾಡುವುದಿಲ್ಲ. ಕಲ್ಯಾಣ ಸ್ವಾಮಿ ಶ್ರೀರಾಮ ಸಮರ್ಥ. ಮಜತೋ ಆವಡತೋ ಮಮ ಸ್ವಾಮಿ ನಿಷಿದಿನಿ ಅಂತರ್ಯ. ನನಗೆ ನನ್ನ ಸ್ವಾಮಿ ಸದ್ಗುರುಗಳು ಅತ್ಯಂತ ರುಚಿಸುತ್ತಾರೆ. ಅವರು ಹಗಲಿರುವ ನನ್ನ ಅಂತರ್ಯಾಮಿ ಆಗಿರುತ್ತಾರೆ. ಸ್ವಾಮಿ ಮಾಧ ಯೋಗಿರಾಜ ಆವಡತು ಹೃದಯ ದಿವಸ ರಜನಿ ನ ಗಮೇ ಜನಿ ನಾವಡೆ ಕಾಯಿ. ನನ್ನ ಸದ್ಗುರುಗಳಾದ ಯೋಗಿರಾಜರು ನನಗೆ ಬಹಳ ಸೇರುತ್ತಾರೆ. ಅವರ ಹೊರತಾಗಿ ಒಂದೇ ಒಂದು ಹಗಲು ಅಥವಾ ರಾತ್ರಿ ಕಳೆಯಲಾಗದು. ಈ ಪ್ರಪಂಚದಲ್ಲಿ ನನಗೆ ಏನೂ ಸೇರುವುದಿಲ್ಲ. ಸುಖರೂಪ ಝಾಲೋ ಸ್ವಾಮಿ ತುಮಚಿಯ ಪಾದ ಸೇವೆ ಕಲ್ಯಾಣ ಮಾಧೇ ಝಾಲೆ ರಂಗಲೋ ಸೋಹಂ ಭಾವ. ಹೇ ಸದ್ಗುರುಗಳೇ, ನಿಮ್ಮ ಪಾದ ಸೇವನೆಯಿಂದ ನಾನು ಸುಖರೂಪನಾದೆ, ನನ್ನದೆಲ್ಲವೂ ಕಲ್ಯಾಣವಾಯಿತು, ನಾನು ಸೋಹಂ ಭಾವದಲ್ಲಿ ಮಗ್ನಾದೆ. ಸಿದ್ಧದಶಾ ಪೂರ್ಣ ಬಿಂಬತಾಹಿ ಅಂಗಿ ಇಚ್ಛಾ ಸೇವೆಯಲಾಗಿ ಅಖಂಡಿತ. ನನ್ನಲ್ಲಿ ಸಿದ್ಧಾವಸ್ಥೆಯು ಸಂಪೂರ್ಣ ತುಂಬಿಕೊಂಡಿದ್ದರು ನಿಮ್ಮ ಸೇವೆ ಮಾಡಬೇಕೆಂಬ ಇಚ್ಛೆಯು ಅಖಂಡವಾಗಿರುತ್ತೆ. ಜಾನಕಿ ದೀವನ ಸ್ಮರಣ ಜಯ ಜಯ ರಾಮ್ ಶ್ರೀರಾಮ ಸಮರ್ಥ. ಅತ್ತೆ ಮನೆಯಲ್ಲಿರುವ ಸೊಸೆಯು ಕುಟುಂಬದಲ್ಲಿರುವ ಎಲ್ಲರಿಗಾಗಿ ಇಷ್ಟಪಡುತ್ತಾಳೆ. ಒಮ್ಮೊಮ್ಮೆ ಅವಳು ಗಂಡನ ಕೆಲಸಗಳನ್ನು ಬಹಳಷ್ಟು ಮಾಡಲಿಕ್ಕಿಲ್ಲ, ಆದರೆ ಅಂತಃಕರಣದಲ್ಲಿ ಮಾತ್ರ ಅವಳು ಕೇವಲ ಅವನಿಗಾಗಿ ಇರುತ್ತಾಳೆ. ಅದರಂತೆ ಪ್ರಪಂಚದಲ್ಲಿ ಎಲ್ಲರಿಗಾಗಿ ಎಲ್ಲವನ್ನೂ ಮಾಡಬೇಕು, ಆದರೆ ಮನಸ್ಸಿನಲ್ಲಿ ಮಾತ್ರ ನಾನು ಶ್ರೀರಾಮನೂ ಇರುತ್ತೇನೆ ಎಂದು ಅಖಂಡ ಸ್ಮರಣೆಯನ್ನಿಟ್ಟುಕೊಳ್ಳಬೇಕು. ಸಮರ್ಥ ರಾಮದಾಸ. ಸುಕುಮಾರ ಬಾಳ ಜನಕನಂದಿನಿ ರಾಮಚಿಂತಿ ಮಣಿ ಅಹರ್ನಿಶಿ. ಸುಕುಮಾರನಾದ ಶ್ರೀರಾಮನನ್ನು ಜನಕನಂದಿನಿಯಾದ ಸೀತಾದೇವಿಯನ್ನು ಮನಸ್ಸಿನಲ್ಲಿ ಹಗಲಿರು ಮಾರುತಿ ರಾಮರಂಗಿ ರಂಗೇ ಚಿತ್ತ ಅಖಂಡಿತ ಸಾವಚಿತ್ತ ದಾಸಮಣೆ ಹೇಚಿ ಯುಕ್ತ ಏಕ ದೇವಾಸೀತಿ. ಮಾರುತಿಯ ಚಿತ್ತವು ಯಾವಾಗಲೂ ರಾಮರಂಗದಲ್ಲಿ ರಂಗಿಸುತ್ತದೆ. ಅವನು ಅಖಂಡವಾಗಿ ಸಾವಧಾನ ಚಿತ್ತನಾಗಿರುತ್ತಾನೆ. ದಾಸ ಅನ್ನುವುದೇನೆಂದರೆ ಭಗವಂತನನ್ನು ನಿರಂತರವಾಗಿ ಚಿಂತಿಸುವುದೇ ಯುಕ್ತಿಯಾಗುತ್ತದೆ. ಸರ್ವಕಾಲ ಧ್ಯಾನಾರೂಢ ಮನ ಶ್ರವಣ ಮನನ ನಿರಂತರ. ಮನಸ್ಸು ನಿರಂತರ ಧ್ಯಾನಾರೂಢವಾಗಿರಬೇಕು, ಶ್ರವಣ ಮನನ ನಿರಂತರ ನಡೆಯಬೇಕು. ವಿಸಂಬೇನ ದೇವ ನಿತ್ಯ ನಿರಂತರ ಮೇಲಿಯ ವಿಸರ ಪಡೋ ನೀತಿ ಅಸಾವೇ ಅನನ್ಯ ಶ್ರವಣಾಸಿ. ಹೇ ದೇವ,
ಒಂದು ಕ್ಷಣವೂ ನಿನ್ನನ್ನು ಮರೆಯದಂತಿರಲಿ, ಸತ್ತರೂ ನಿನ್ನನ್ನು ಮರೆಯಬಾರದು, ನಿನ್ನ ಸುಗುಣ ಭಾವದೊಂದಿಗೆ ಅನನ್ಯವಾಗಿರಬೇಕು. ಸರ್ವಕಾಲ ಹರಿಚೇ ಧ್ಯಾನ ನಾಹಿ ಅನೇಕ ಸಾಧನ, ಧ್ಯಾನ ಯಾವರಾವೇ ಮನ ಅನಿ ಇಂದ್ರಿಯದ ಮನ, ಅಖಂಡವಾಚೆ ರಾಮನಾಮ. ನಿರಂತರ ಶ್ರೀ ಹರಿಯ ಧ್ಯಾನ ಬಿಟ್ಟರೆ ಬೇರೆ ಸಾಧನ ಇಲ್ಲ. ಧ್ಯಾನದಿಂದಲೇ ಮನಸ್ಸನ್ನು ನಿಯಂತ್ರಿಸಬೇಕು ಹಾಗೂ ಇಂದ್ರಿಯದ ಮನ ಮಾಡಬೇಕು. ಅಖಂಡವಾಗಿ ವಾಣಿಯಿಂದ ರಾಮನಾಮ ಜಪಿಸಬೇಕು. ರಾಮ ಮಾಝೆ ಮನಿ ಶೋಭೆ ಸಿಂಹಾಸನಿ ಏಕಾಏಕಿ ಧ್ಯಾನಿ ಸಾಪಡಲ. ಶ್ರೀರಾಮನೇ ನನ್ನ ಹೃದಯ ಸಿಂಹಾಸನದಲ್ಲಿ ಶೋಭಾಯಮಾನನಾಗಿರುತ್ತಾನೆ, ಅವನೇ ನನ್ನ ಧ್ಯಾನದಲ್ಲಿ ಪ್ರಾಪ್ತನಾಗುತ್ತಾನೆ. ಅರ್ಥಾರೂಢ ಮನ ಶ್ರವಣ ಮನನ ಕೋಯ ಸಮಾಧಾನ ನಿಜ ಧ್ಯಾಸಿ. ಶ್ರವಣ ಮನನಗಳಿಂದ ಮನಸ್ಸು ಅರ್ಥಾರೂಢವಾದರೆ ನಿಜ ಧ್ಯಾಸದಿಂದ ಸಮಾಧಾನ ಪ್ರಾಪ್ತವಾಗುತ್ತದೆ. ರಾಮನಾಮೇಣೇ ಕೃತಕೃತ್ಯ ಹೂಣೆ ರಾಮದಾಸ ಮನೆಯ ಸ್ವಾನುಭವೇ. ಶ್ರೀರಾಮದಾಸರು ತಮ್ಮ ಸ್ವಾನುಭವದಿಂದ ಹೇಳುವುದೇನೆಂದರೆ, ರಾಮನಾಮದಿಂದಲೇ ನಾವು ಕೃತಕೃತ್ಯರಾಗಬಲ್ಲೆವು. ಸುಡ್ತಾ ಹೋತಾ ಅನುಸಂಧಾನ ಮನದಾಹದೇ ಉನ್ಮನ. ಅನುಸಂಧಾನವು ದೃಢವಾಗಲೂ ಮನಸ್ಸು ಉನ್ಮನವಾಗುತ್ತದೆ. ಅಹಂಭಾವಗಳೇ ಬ್ರಹ್ಮಾನುಸಂಧಾನೇ ಆತ್ಮನಿವೇದನೆ ಅನನ್ಯತ. ಬ್ರಹ್ಮಾನುಸಂಧಾನದಿಂದ ಅಹಂಭಾವ ನಷ್ಟವಾಗಿ ಹೋಯಿತು, ಆತ್ಮನಿವೇದನೆಯಿಂದ ಅನನ್ಯತೆ ಪ್ರಾಪ್ತವಾಯಿತು. ರಾಮದಾಸಾಚೆ ಅಂತರ ದೇವಾಪಾಶಿ ನಿರಂತರ. ಶ್ರೀರಾಮದಾಸರ ಅಂತರಂಗವು ನಿರಂತರವಾಗಿ ಭಗವಂತನಲ್ಲಿಯೇ ಇರುತ್ತದೆ. ವೃತ್ತಿ ಬುಡಾಲಿ ಬುಡಾಲಿ ಜೀತ ಸತ ಮೇಲಿ. ವೃತ್ತಿಯು ಲಯವಾಯಿತು ಲಯವಾಯಿತು, ಬದುಕಿರುವಾಗಲೇ ಮರಣ ಪ್ರಾಪ್ತವಾಯಿತು. ರಾಮದಾಸ ಅಂಗತ ಉದಾಸ ರಾತ್ರಿ ದಿವಸ ಧರಾವ ನಿಜಧ್ಯಾಸ ಕೋಣಿ ಏಕೆ ಕರಾವಾಹ ಅಭ್ಯಾಸ ಫಲದ್ರೂಪ ಹೋತಾವೆ ವಿಶ್ವಾಸ. ಶ್ರೀ ರಾಮದಾಸರು ಹೇಳುವುದೇನೆಂದರೆ, ಉದಾಸೀನರಾಗಿದ್ದು ಹಗದಿರೂ ನಿಜಧ್ಯಾಸ ಹೊಂದಬೇಕು. ಯಾರಾದರೂ ಈ ಅಭ್ಯಾಸ ಮಾಡಿರಿ, ಇದು ಫಲಿಸಿಯೇ ಫಲಿಸುತ್ತದೆ ಎಂಬ ವಿಶ್ವಾಸ ಹೊಂದಿರಿ. ಭಾವೆಯ ವಸ್ತುಚಿ ಪ್ರಾಪ್ತಿ ಸಾಧನ ಸಾಧಕ ಕತ್ತಿ ತವ ತವ ವಸ್ತು ಆಹುತಿ ಸಾಧಕಾಚೀಚ ಮಾಗೆ. ಬ್ರಹ್ಮವಸ್ತು ಪ್ರಾಪ್ತವಾಗುವುದಕ್ಕಾಗಿ ಸಾಧಕನು ಸಾಧನೆ ಮಾಡುತ್ತಾನೆ. ಸಾಧನೆ ಮಾಡುತ್ತಾ ಹೋದಂತೆ ಆ ಬ್ರಹ್ಮವಸ್ತು ಸಾಧಕನ ಹಿಂದೆ ಬಂದೇ ಬರುತ್ತದೆ. ಜೇಹಿ ವಿವೇಕೆ ಆಪುಲಿ ವಸ್ತುಸಿ ಆಹುತಿ ದಿಧಲಿ ತಯಾಸೀಚ ವಸ್ತು ಲಾಧಲಿ ಏರಾ ಪ್ರಾಪ್ತ. ಯಾರು ತಮ್ಮನ್ನು ತಾವು ಆ ಬ್ರಹ್ಮವಸ್ತುವಿಗೆ ಸಮರ್ಪಿಸಿಕೊಳ್ಳುತ್ತಾರೋ ಅಂಥವರಿಗೆ ಆ ವಸ್ತು ಪ್ರಾಪ್ತವಾಗದೆ ಉಳಿಯುವಾಗುತ್ತದೆ, ಉಳಿದವರಿಗೆ ಇಲ್ಲ. ಜಾನಕಿ ದೇವನ ಸ್ಮರಣ ಜಯ ಜಯ ರಾಮ. ದೇವರ ಗುಣದಿಂದ ಹಾಗೂ ರೂಪದಿಂದ ಅವನ ಗುಣ ಹಾಗೂ ರೂಪಗಳು ಪ್ರಾಪ್ತವಾಗುತ್ತವೆ. ಆದರೆ ಅವನ ನಾಮದಿಂದ ಅವನು ಹೇಗೆ ಇರುತ್ತಾನೆಯೋ ಹಾಗೆ ಸಂಪೂರ್ಣವಾಗಿ ಪ್ರಾಪ್ತವಾಗುತ್ತಾನೆ. ಆದ್ದರಿಂದ ನಾಮವು ಶ್ರೇಷ್ಠ ಸಾಧನೆಯಾಗಿರುತ್ತೆ. ತುಕಾರಾಮ. ರಾಮಕೃಷ್ಣ ರಂಗಿ ರಸನ ರಂಗಲಿ ಅಮೃತ ಉಕಳಿ ನಾಮ ತುಜೆ. ರಾಮಕೃಷ್ಣ ರಂಗದಲ್ಲಿ ನಾಲಿಗೆ ರಂಗಿಸತೊಡಗಿತು, ನಿನ್ನ ನಾಮದಲ್ಲಿ ಅಮೃತ ಉಕ್ಕೇರಿ ಹರಿಯತೊಡಗಿತು. ತುಕಾಮಣೆ ಸುಖ ದೇಹ ನಿರಸನೆ ಚಿಂತನೆ ಚಿಂತನೆ ತದ್ರೂಪತ. ಶ್ರೀ ತುಕಾರಾಮರು ಅನ್ನುವುದೇನೆಂದರೆ, ದೇಹಭಾವ ಬಿಡುವುದರಲ್ಲಿಯೇ ನಿಜವಾದ ಸುಖ ಪ್ರಾಪ್ತವಾಗುತ್ತದೆ. ಭಗವಂತನ ಚಿಂತನೆ ಮಾಡುತ್ತಾ ಹೋದಂತೆ ತದ್ರೂಪತೆ ಹೊಂದುತ್ತೇವೆ. ಪಾಯ ವಿಠೋಬಾಚೆ ಚಿತ್ತಿ ಅಸೋದ್ಯಾವೇ ದಿವಸ ರಾತ್ರಿ. ವಿಠಲ್ನ ಪಾದಗಳು ಹಗಲಿರುಳು ನನ್ನ ಚಿತ್ತದಲ್ಲಿರಲಿ. ಕೃಷ್ಣ ಗಾತಾ ಗೀತಿ ಕೃಷ್ಣ ಧ್ಯಾತ ಚಿತ್ತಿ ತೇಹಿ ಕೃಷ್ಣ ಹೋತಿ ಕೃಷ್ಣ ಧ್ಯಾನಿ. ಶ್ರೀಕೃಷ್ಣನ ಗುಣಗಾನ ಮಾಡುತ್ತಿರಬೇಕು, ಅವನನ್ನು ಚಿತ್ತದಲ್ಲಿ ಧ್ಯಾನಿಸುತ್ತಿರಬೇಕು. ಈ ರೀತಿ ಶ್ರೀಕೃಷ್ಣನ ಧ್ಯಾನದಿಂದ ಶ್ರೀಕೃಷ್ಣ ಸ್ವರೂಪವೇ ಪ್ರಾಪ್ತವಾಗುತ್ತದೆ. ಹೇಸಿ ದೇವಾಚೆ ದರ್ಶನ ಸದಾ ಆರಾಹೇ ಸಮಾಧಾನ. ಅಖಂಡ ಸಮಾಧಾನದಲ್ಲಿ ಇರುವುದೇ ನಿಜವಾದ ಭಗವಂತನ ದರ್ಶನ. ಚಿಂತನೆ ಚಿ ಧಾಲಿ ನಲಗೆ ಅನ್ನಪಾನಿ ತುಕಾಮಣೆ ಮನಿ ಸಮಾಧಾನ. ಅಖಂಡ ಚಿಂತನೆಯಲ್ಲಿ ಇರುವುದರಿಂದ ಮನಸ್ಸಿನಲ್ಲಿ ಸಮಾಧಾನವಿರುತ್ತದೆ ಹಾಗೂ ಅನ್ನ ನೀರುಗಳೂ ಬೇಕಾಗುವುದಿಲ್ಲ. ನಗಳೆ ದಿವಸ ರಾತ್ರಿ ಅಖಂಡ ರಾಗದೀಸೆ ಜ್ಯೋತಿ. ಅಖಂಡ ಅಂತಃಕರಣದಲ್ಲಿ ಅಖಂಡ ಜ್ಯೋತಿ ಬೆಳಗುತ್ತಿರುವುದರಿಂದ ದಿವಸ ರಾತ್ರಿಗಳು ತಿಳಿಯುವುದಿಲ್ಲ. ಐಕಾಹೇ ಶೋಪೆ ವರ್ಮ ನಲಗೆ ಶ್ರಮ ಚಿಂತನ ಚಿಂತನಾಸಿ ನಲಗೆ ವೇಳ ಸರ್ವಕಾಲ ಕರಾವೆ. ಅತ್ಯಂತ ಸುಲಭ ಉಪಾಯ ಹೇಳುತ್ತೇನೆ, ಭಗವನ್ ಚಿಂತನೆಗಾಗಿ ಶ್ರಮವಾಗುವುದಿಲ್ಲ, ಅದಕ್ಕಾಗಿ ನಿಶ್ಚಿತ ಸಮಯ ಬೇಕಾಗುವುದಿಲ್ಲ, ಯಾವಾಗಲೂ ಮಾಡಲು ಕೊಡುತ್ತದೆ. ಹಾಸನಿ ಭೋಜನಿ ಶಯನಿ ದುಜೇ ನಾಹಿ ಧ್ಯಾನಿ ಮನಿ. ಕುಳಿತಾಗ ನಿಂತಾಗ ಮಲಗಿದಾಗ ಉಣ್ಣುವಾಗ ಮನಸ್ಸಿನಲ್ಲಿ ಬೇರೆ ಧ್ಯಾನವೇ ಇಲ್ಲ. ಮನ ರಂಗಲೆ ರಂಗಲೆ ತುಜಾ ಚರಣಿ ಸ್ಥಿರಾವಲೆ. ಮನಸ್ಸು ಅಖಂಡವಾಗಿ ರಂಜಿಸಿತು ಹಾಗೂ ನಿನ್ನ ಚರಣಗಳಲ್ಲಿ ಸ್ಥಿರವಾಯಿತು. ರಂಗಲಾಯ ರಂಗೇ ತುಕಾ ವಿಠಲ ಸರ್ವಾಂಗಿ. ಭಗವಂತನ ರಂಗಿನಲ್ಲಿ ನನ್ನ ಮನಸ್ಸು ರಂಜಿಸತೊಡಗಿರುವುದರಿಂದ
ನನ್ನ ಸರ್ವಾಂಗಗಳಲ್ಲಿ ವಿಠಲನೇ ತುಂಬಿಕೊಂಡಿರುತ್ತಾನೆ. ತುಕಾಮಣೆ ಮದ ಆಹೇಯ ಭರವಸ ವಿಠಲ ಸರಿಸ ಚಾಲತಸೆ. ಶ್ರೀ ತುಕಾರಾಮರು ಹೇಳುವುದೇನೆಂದರೆ ವಿಠಲನು ನನ್ನ ಜೊತೆಗೆ ನಡೆದಾಡುತ್ತಿರುವನೆಂದು ನನಗೆ ಸಂಪೂರ್ಣ ವಿಶ್ವಾಸವಿರುತ್ತದೆ. ತುಕಾಮಣೆ ದೇಹ ಭರಿದ ವಿಠಲೇ ಕಾಮ ಕ್ರೋಧ ಘರ್ ಹೇಳೇ ರೀತಿ ಶ್ರೀ ತುಕಾರಾಮರು ಅನ್ನುವುದೇನೆಂದರೆ ದೇಹವು ವಿಠಲನಿಂದ ತುಂಬಿರುತ್ತದೆ. ಆದ್ದರಿಂದ ಕಾಮಕ್ರೋಧಾದಿಗಳು ನನ್ನನ್ನು ಬಿಟ್ಟು ದೂರ ಹೋಗಿಬಿಟ್ಟಿರುತ್ತದೆ. ವಿಠಲ ಹೇ ಅಂಗ ವ್ಯಾಪಿಲಿ ಹೇ ಛಾಯಾ ವಿಠಲ ಹೇ ಛಾಯಾ ಮಾಧಿ ಮದ. ವಿಠಲನು ನನ್ನ ದೇಹ ಅಂಗಾಂಗಗಳನ್ನು ವ್ಯಾಪಿಸಿರುತ್ತಾನೆ. ವಿಠಲನೇ ನನಗೆ ನೆರಳಾಗಿರುತ್ತಾನೆ. ವ್ಯವಹಾರಾಚಿ ಸರಳಿ ಮಾತ ಅಖಂಡಿತ ಅನುಸಂಧಾನ. ವ್ಯವಹಾರವೆಲ್ಲವೂ ದೂರವಾಗಿ ಬಿಟ್ಟಿತು, ಅನುಸಂಧಾನ ಒಂದೇ ಅಖಂಡವಾಗಿ ಉಳಿದು ಬಿಟ್ಟಿತು. ಪುಟಾಮಣೆ ಶರಣ ಆಲೋಹೆ ಸಾಧನ ಪರಿತೋ ಚಿಂತನ ರಾತ್ರಂ ದಿವಸ. ಶ್ರೀ ತುಕಾರಾಮರು ಅನ್ನುವುದೇನೆಂದು ನಾನು ನಿನಗೆ ಸಂಪೂರ್ಣ ಶರಣು ಬಂದಿರುತ್ತೇನೆ. ಇದೇ ನನ್ನ ಸಾಧನೆ, ನಾನು ಹಗಲೆರಡು ನಿನ್ನ ಚಿಂತನೆಯನ್ನೇ ಮಾಡುತ್ತಿರುವೆ. ಜಾನಕಿ ದೀವನ ಸ್ಮರಣ ದೇವ ಶ್ರೀರಾಮ ಸಮರ್ಥ. ಸದ್ಗುರುನಾಥ ಮಹಾರಾಜ ಕೀ ಜಯ ಜಯ ಜಯ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಇಂದು ಭಗವಂತನ ಅನುಸಂಧಾನ ಹಾಗೂ ಸಾಧನೆಯ ಪ್ರಾಣ ಅನ್ನುವಂತಹ ಒಂದು ಗ್ರಂಥವನ್ನು ಶ್ರವಣ ಮಾಡಿದ್ವಿ. ಅದೇ ರೀತಿಯಾಗಿ ನಾಳೆ ಮತ್ತು ನಾಡಿದ್ದು ನಮ್ಮ ಒಂದು ಈ ಸ್ವಾಧ್ಯಾಯಕ್ಕೆ ರಜೆ ಇರುವುದರಿಂದ ಮತ್ತೆ ಶನಿವಾರ ದಿವಸ ನಾವೆಲ್ಲರೂ ಈ ಮಾಧ್ಯಮದ ಮೂಲಕವಾಗಿ ಆ ಗ್ರಂಥವನ್ನು ಶ್ರವಣ ಮಾಡುವ ಸದ್ಗುರು ನಮ್ಮೆಲ್ಲರಿಗೂ ಅನುಗ್ರಹಿಸಿ ಅಂತ ಪ್ರಾರ್ಥನೆ ಮಾಡ್ತಾ, ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ.